ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಳ್ಳಿ ರೀತಿಲಿ ಅಂದರೆ ವಿಲೇಜಲ್ಲಿ ಯಾವ ಥರ ಸಾರುಗಳು ಮಾಡ್ತಾರೆ ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಫಸ್ಟಿಗೆ ಇಲ್ಲಿ ಹಸಿ ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಕಪ್ನಷ್ಟು ಬೇಳೆನ ಬೇಯಿಸ್ಕೊಂಡಿದ್ದೆ. ಬೇಳೆ 80% ಬೆಂದಮೇಲೆ ನಾನು ಇಲ್ಲಿ ಅರವೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು, ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಸೊಪ್ಪು ಬೇಗ ಬೆಂದ್ಬಿಡುತ್ತೆ, ಬೇಳೆ ಬೇಯಲ್ಲ. ಅದರಿಂದ ಬೇಳೆ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಹಾಕ್ಕೋಬೇಕು. ಇವಾಗ ಸೊಪ್ಪು ನೀರು ಎರಡು ಸಪ್ರೇಟ್ ಮಾಡ್ಕೋಬೇಕು. ನಾವು ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಇದು ರುಬ್ಬೋದಕ್ಕೆ ಸ್ವಲ್ಪ ಬೇಳೆ ತಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಇದಿಟ್ಕೊಂಡಿದ್ದೀನಿ, ಇದನ್ನೆಲ್ಲ ಸುಟ್ಕೋಬೇಕು. ನಾವಿಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಸುಟ್ಕೋಬೇಕು. ನಾನಿಲ್ಲಿ ಮೆಣಸಿನ್ಕಾಯಿನೆಲ್ಲ ಕಂಬಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಸಣ್ಣ ಸಂದಿಲಿ ಬೀಳಲ್ಲ ಅದು. ಎರಡು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ರುಚಿಗೆ ಬೇಕಾದಷ್ಟು ಮೆಣಸಿನ್ಕಾಯಿ. ಈ ಥರ ಚೆನ್ನಾಗಿ ಸಣ್ಣ ಉರಿಲೆ ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ಆದಮೇಲೆ ಟೊಮೆಟೊನು ಈ ಥರ ಚೆನ್ನಾಗಿ ಸುಟ್ಕೋಬೇಕು. ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆನ ಬಿಸಿ ಮಾಡ್ಕೋಬೇಕು. ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಚೆನ್ನಾಗಿರುತ್ತೆ ಹಸಿ ಬಸ್ಸಾರಿಗೆ. ಒಂದೇ ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ಅಷ್ಟೇ. ಹುಣಸೆಹಣ್ಣು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾವು ಇದೆಲ್ಲ ಸುಟ್ಟಿರ್ತೀವಿ ನೋಡಿ, ಒಂದು ಲೇಯರ್ ತೆಗೆದುಬಿಡ್ಬೇಕದು. ತೆಗೆದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ನಾವು ಇವಾಗ ಏನೇನು ತೊಗೊಂಡಿದ್ದೀವೋ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಇಷ್ಟೇ ಹಸಿ ಬಸ್ಸಾರು. ತೆಂಗಿನಕಾಯಿ ಜಾಸ್ತಿ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ನೋಡಿ ರುಬ್ಬಿದ್ದಾಯಿತು. ಇವಾಗ ಇದು ನೀರನ್ನ ಚೆನ್ನಾಗಿ ಹಿಂಡ್ಕೋಬೇಕು. ಅವಾಗ ನಿಮಗೆ ಸೊಪ್ಪು ಒಗ್ಗರಣೆ ಹಾಕಿದಾಗ ಚೆನ್ನಾಗಿ ಬರುತ್ತೆ ಸೊಪ್ಪು, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ನೀರಿದ್ದರೆ ನೋಡಿ, ಆ ನೀರು ಸಪ್ರೇಟ್ ಮಾಡ್ಕೊಂಡ್ವಲ್ಲ, ಅದಕ್ಕೆ ಆ ಮಸಾಲೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉಪ್ಪೇನಾದರೂ ಕಮ್ಮಿ ಇದ್ದರೆ ಸೇರಿಸ್ಕೊಳ್ಳಿ. ಉಪ್ಪು ಹುಳಿ ಖಾರ ಎಲ್ಲ ನಿಮಗೆ ರುಚಿಗೆ ಬೇಕಾದಂಗೆ ಹಾಕ್ಕೊಳ್ಳಿ. ಹಸಿ ಬಸ್ಸಾರು ಅಷ್ಟೇ, ಅದಕ್ಕೆ ಒಗ್ಗರಣೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಏನು ನೆಸಸರಿ ಇಲ್ಲ. ಮತ್ತು ಅದೇ ಬಾಂಡ್ಲಿಗೆ ನಾನು ಒಗ್ಗರಣೆ ಹಾಕ್ಕೊತಿದ್ದೀನಿ ಸೊಪ್ಪಿಗೆ. ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸೊಪ್ಪು ಸೇರಿಸ್ಕೊಳ್ಳೋಣ. ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಳಿಸ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಮುದ್ದೆಗೆ, ಬಿಸಿ ಅನ್ನಕ್ಕೆ. ನೀವು ಒಂದು ಸಾರಿ ಮಾಡಿದ್ರೆ ಪದೇ ಪದೇ ಇದನ್ನೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಇಲ್ಲಿ ನಾನು ಬಿಸಿ ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಬಸ್ಸಾರಿಗೆ ನಾನು ಬೇಳೆನ ಫಸ್ಟೇ ಬೇಯಿಸ್ಕೊಂಡಿದ್ದೆ ಕುಕ್ಕರಲ್ಲಿ, ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಬೇಯೋಕೆ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಗೆದು ಅದನ್ನು ತಣ್ಣಗಾದಮೇಲೆ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಒಂದು ಬಾಂಡ್ಲಿಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಒಂದೆರಡು ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಂಡು, ಮತ್ತು ಒಂದು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹುಣಸೆಹಣ್ಣು ಒಂದು ಸ್ವಲ್ಪ. ಬಸ್ಸಾರು ಉಪ್ಸಾರಿಗೆಲ್ಲ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ಒಂದು 1/4 ಕಪ್ನಷ್ಟು ತೆಂಗಿನಕಾಯಿ ತುರಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು ಅಷ್ಟೇ ಬಿಸಿ ಬಸ್ಸಾರು. ಮತ್ತು ನಾನು ನೋಡಿ ಇದು ಸೋಸ್ಕೊಂಡ್ನಲ್ಲ ಸೊಪ್ಪು ನೀರು ಸಪ್ರೇಟ್ ಮಾಡಿದ್ನಲ್ಲ, ಅದ್ರ ನೀರು ಅದು ಸೊಪ್ಪಿನ ನೀರು. ನಾವು ಚೆನ್ನಾಗಿ ಬೇಳೆ ಬೇಯಿಸ್ಕೊಂಡ್ರೆ ಈ ಥರ ಕಟ್ಟು ಚೆನ್ನಾಗಿ ಬರುತ್ತೆ. ಈ ರುಬ್ಕೊಂಡಿದ್ದ ಮಸಾಲೆನ ಇದಕ್ಕೆ ಸೇರಿಸ್ಬಿಡೋಣ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಇವಾಗ ಸಾರಿಗೆ. ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಇಷ್ಟನ್ನು ಸೇರಿಸಿ ಒಗ್ಗರಣೆ ಹಾಕ್ಕೋಬೇಕು. ನಾನು ಅದೇ ಒಗ್ಗರಣೆನೆ ಸ್ವಲ್ಪ ಇದಕ್ಕೂ ಸಾರಿಗೂ ಪಲ್ಯಕ್ಕೂ ಎರಡಕ್ಕೂ ಒಂದೇ ಸರಿ ಹಾಕ್ಕೊಂಬಿಟ್ಟಿದ್ದೀನಿ. ಇವಾಗ ನಾನು ಈ ಸೊಪ್ಪು ಬೇಯಿಸಿ ಹಿಂಡಿ ಇಟ್ಕೊಂಡ್ವಲ್ಲ, ಇದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಮೇಲುಗಡೆ ಕೊಬ್ಬರಿ ತುರಿ ಹಾಕ್ಕೊಂಡು ಹಸಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪು ರೆಡಿ ಆಯಿತು. ಇಲ್ಲಿ ಬಿಸಿ ಬಸ್ಸಾರು ರೆಡಿ ಆಯಿತು. ಬಿಸಿ ಬಸ್ಸಾರು ಅಂದರೆ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ನೋಡಿ ಬಿಸಿ ಮುದ್ದೆಗೆ ಸೊಪ್ಪಿನ ಸಾರು, ಬಿಸಿ ಬಸ್ಸಾರು, ಸೂಪರ್ ಕಾಂಬಿನೇಷನ್. ನಾನಿಲ್ಲಿ ನೆಕ್ಸ್ಟು ಚಪ್ಪರದವರೆಕಾಯಿದು ಸಾರು ಮಾಡ್ತಾ ಇದ್ದೀನಿ.
ಬಸ್ಸಾರು ನೋಡಿ, ಇದು ಎಳೆದಿದ್ರೆ ಈ ಥರ ಇರುತ್ತೆ, ಬಲ್ತಿರೋದಿದ್ರೆ ಕಾಳು ಇರುತ್ತೆ ಅದರಲ್ಲಿ. ನಾನಲ್ಲೊಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ಹಾಕ್ಕೊಂಡು ಇದನ್ನೆಲ್ಲ ಬಿಡಿಸ್ಕೊಂಡು, ಒಳಗಡೆ ಎಲ್ಲ ಹುಳ ಇರುತ್ತೆ ಹುಷಾರಾಗಿ ನೋಡಿ ಬಿಡಿಸ್ಕೊಳ್ಳಿ, ಬಿಡಿಸ್ಕೊಂಡು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಮಸಾಲೆ 2 ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ, ಒಂದೆರಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ ಇಷ್ಟು ಬೇಕಿದ್ದಕ್ಕೆ. ಇಲ್ಲಿ ಸೊಪ್ಪಿನ ಒಗ್ಗರಣೆಗೆ ತೆಂಗಿನಕಾಯಿ ತುರಿಯೋಕೆ ಇಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಒಗ್ಗರಣೆಗೆ ಒಂದು 4 ಒಣಮೆಣಸಿನ್ಕಾಯಿ, ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ಹುರಿದು ತಗೋಬೇಕು ನಾವು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಿ ಮಾಡೋವಂಥದ್ದು ಇದು, ಒಂದೆರಡು ಟೊಮೆಟೊ, ಕೊತ್ತಂಬರಿ, ಒಂದು ಸ್ವಲ್ಪ ತೆಂಗಿನಕಾಯಿ ಹುರ್ಕೊಂಡ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಇವಾಗ ಇದೆಲ್ಲ ಬೆಂದಿದೆ ಚೆನ್ನಾಗಿ, ಬೇಳೆ, ಚಪ್ರದೋರೆಕಾಯಿ ಎಲ್ಲ. ನೀರೆಲ್ಲ ಸೋಸ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ, ಒಂದೆರಡು ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಅದು ಸೆಟ್ಲದ ಮೇಲೆ ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟನ್ನು ಫ್ರೈ ಮಾಡಿ, ಸ್ವಲ್ಪ ಫ್ರೈ ಆಗಿರೋದನ್ನೇ ತೆಗೆದು ಸಾರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆನ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕಮ್ಮಿ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದ್ರ ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕಿದ್ರೆ ಪಲ್ಯ ರೆಡಿ ಆಯಿತು. ನೋಡಿ ಆ ನೀರು ಬಸ್ಕೊಂಡ್ವಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೆ ನಾನು, ಮಸಾಲೆ ರುಬ್ಬಿದ್ದು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಬಿಸಿ ಬಸ್ಸಾರಿಗೆ ಸಾಂಬಾರು ಪುಡಿ ಹಾಕಿ ಮಾಡಿದ್ವಿ, ಈ ಬಸ್ಸಾರಿಗೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋದು. ನೋಡಿ ಇದು ಕುದೀತು, ಇವಾಗ ಸಾರು ರೆಡಿ ಆಯಿತು ಬಸ್ಸಾರು, ಸೂಪರಾಗಿರುತ್ತೆ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬಿಸಿ ಮುದ್ದೆಗೆ. ಮತ್ತು ನಾನು ಇಲ್ಲಿ ಉಪ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಉಪ್ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಕಾಳಲ್ಲಿ ಉಪ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ಇದು ಕಾಳಲ್ಲಾದರೂ ಮಾಡ್ಬೋದು, ಇಲ್ಲ ನೀವು ಸೊಪ್ಪು ಬೇಳೆಲ್ಲಾದರೂ ಮಾಡ್ಬೋದು, ನೀವು ಯಾವ್ದು ಬೇಕಾದ್ರಲ್ಲೂ ಅದರಲ್ಲಿ ಮಾಡ್ಬೋದು. ನಾನಿಲ್ಲಿ ಹೆಸರು ಕಾಳು, ಒಂದು ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಒಂದೆರಡು ಟೊಮೆಟೊ ಹಾಕಿ ಬೇಯಿಸೋಕೆ ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ಬೆಂದಿದೆ, ನಾನೇನು ಕಾಳು ನೆನೆಸ್ಕೊಂಡಿರಲಿಲ್ಲ, ಹೆಸರು ಕಾಳು ಹಾಗೆ ಬೆಂದುಬಿಡುತ್ತೆ. ಒಂದು 2-3 ಬಿಸಿಲು ಬರ್ಸಿದ್ರೆ ಸಾಕು. ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕಾಳು ರುಬ್ಬೋದಕ್ಕೆ. ಇದಿಷ್ಟು ಸಪ್ರೇಟ್ ಮಾಡಿಕೊಂಡು ಈ ನೀರು ಈ ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು ನಾವು. ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀರು ಕಾಳು ಎರಡು. ಈ ಕಾಳಿಗೆ ಒಗ್ಗರಣೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನು ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾವು ತಗೊಂಡ್ವಲ್ಲ ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಕಾಳು, ಅದು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಒಂದೇ 1 ಇಂಚಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ತೆಂಗಿನಕಾಯಿ ಇಲ್ಲಾಂದರೆ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಣಸು ಒಂದು 1/2 ಸ್ಪೂನ್ನಷ್ಟು, ಉಪ್ಪು ಮತ್ತು ಒಂದೇ 1 ತೊಳೆ ಹುಣಸೆಹಣ್ಣು. ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಉಪ್ಸಾರಿನ ಖಾರ ರೆಡಿ ಆಯಿತು. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೋಬೋದು. ಉಪ್ಸಾರಿನ ಖಾರಕ್ಕೇನು ಒಗ್ಗರಣೆ ಹಾಕಲ್ಲ ಇಲ್ಲಿ, ಕಾಳಿಗೆ ಮಾತ್ರ ಒಗ್ಗರಣೆ ಹಾಕ್ತಿದ್ದೀನಿ. ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಕಮ್ಮಿ ಇತ್ತು ಅದಕ್ಕೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕಾಳನ್ನೆಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಇದನ್ನು ಸೇರಿಸ್ಕೊಂಡ್ಬಿಡೋಣ. ತುಂಬ ರುಚಿಯಾಗಿರುತ್ತೆ ಇದು. ಉಪ್ಪು ಹೆಸರು ಮಾತ್ರ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಉಪ್ಪು ಹೆಸರು ಖಾರ. ನೀವು ಮಾಡಿ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ರೆ ವಾರಂಗಟ್ಟಲೆ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಆದರೆ ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು ಅಷ್ಟೇ. ನೋಡಿ ಉಪ್ಪು ಹೆಸರು ಖಾರ ರೆಡಿ ಆಯಿತು. ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಬರೀ ಸೊಪ್ಪಲ್ಲೇ ಮಾಡಬೇಕು ಅಂತೇನಿಲ್ಲ, ಕಾಳಲ್ಲೆಲ್ಲ ಮಾಡ್ಬೋದು, ಬೇಳೆಲ್ಲಿ ಮಾಡ್ಬೋದು. ನೋಡಿ ಅದ್ರ ಜೊತೆ ನೀರು ಸೇರಿಸ್ಕೊಂಡು ತಿನ್ನಬೇಕು. ಕೆಲವರಿಗೆ ಇದು ಹೇಗೆ ತಿನ್ನೋದು ಅಂತ ಗೊತ್ತಿರಲ್ಲ, ಅದಕ್ಕೆ ತೋರಿಸ್ತಿದ್ದೀನಿ. ಆ ನೀರಿಗೆ ಆ ಖಾರನ ಕಲಸ್ಕೊಂಡು ಮುದ್ದೆನ ತಿನ್ನಬೇಕು. ಉಪ್ಸಾರು ತಿನ್ನೋ ರೀತಿ ಇದು.
ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.